ಈಗ ಎಲ್ಲಾನು ಕೂತಲ್ಲೇ ಸಿಗ್ತಾ ಇದೆ ಏನ್ ಬೇಕು ಅಂತಂದ್ರೂ ಹೋಮ್ ಡೆಲಿವರಿ ಬರುತ್ತೆ ಯಾವುದಕ್ಕೂ ಅಂಗಡಿವರೆಗೆ ಹೋಗಬೇಕಾಗೇ ಇಲ್ಲ ಜೊತೆಗೆ ಆಕರ್ಷಕ ಆಫರ್ಗಳು ಇರ್ತವೆ ಅಲ್ವಾ ಜನರಿಗೆ ಆನ್ಲೈನ್ ಶಾಪಿಂಗ್ ನ ಹುಚ್ಚು ಹಿಡಿಸಿ ಕೆಲವೇ ಕೆಲವು ಕಂಪನಿಗಳು ಕೋಟಿ ಕೋಟಿ ಬಾಚಿಕೊಳ್ತಿರುವಾಗ ಇಲ್ಲೊಂದು ಆಘಾತಕಾರಿ ಸುದ್ದಿ ಬಂದಿದೆ ಆನ್ಲೈನ್ ಶಾಪಿಂಗ್ ಭರಾಟೆಯ ನಡುವೆ ಒಂದೇ ವರ್ಷದಲ್ಲಿ ದೇಶದಲ್ಲಿ ಮುಚ್ಚಿ ಹೋಗಿರೋದು ಸುಮಾರು 2 ಲಕ್ಷ ಕಿರಾಣಿ ಅಂಗಡಿಗಳು ದೇಶದಲ್ಲಿ ಈ ಕಾಮರ್ಸ್ ಸಂಸ್ಕೃತಿ ಎಲ್ಲೆಡೆ ವ್ಯಾಪಿಸಿ ಆನ್ಲೈನ್ ಶಾಪಿಂಗ್ ಕಡೆ ಮುಖ ಮಾಡುತ್ತಿದ್ದಾರೆ ಜನ ಆತಂಕಕಾರಿ ಮಾಹಿತಿಯನ್ನ ಬೆಚ್ಚಿಟ್ಟಿದೆ ಎಐಸಿಪಿಡಿಎಫ್ ನಡೆಸಿದ ಅಧ್ಯಯನ ದೇಶದ ನಗರ ಪ್ರದೇಶಗಳಲ್ಲಿ ವಾಸ ಮಾಡೋ ಜನ ಹೆಚ್ಚಾಗಿ ಎಲ್ಲಾ ವಸ್ತುಗಳು ಮನೆ ಬಾಗಿಲಿಗೆ ತರಬೇಕು ಅನ್ನೋ ಮನಸ್ಥಿತಿ ಹೊಂದಿದವರು ಯಾಕಂತಂದ್ರೆ ಟ್ರಾಫಿಕ್ ಜಾಮ್ ತರದ ಕಿರಿಕಿರಿಯನ್ನ ತಪ್ಪಿಸೋಕೆ ನಗರ ನಿವಾಸಿಗಳು ಆನ್ಲೈನ್ ಶಾಪಿಂಗ್ ಅನ್ನೇ ಅವಲಂಬಿಸೋದು ಜಾಸ್ತಿ ಆಹಾರ ಸಾಮಗ್ರಿಗಳಿಂದ ಹಿಡಿದು ಬಟ್ಟೆ ದಿನಬಳಕೆ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳು ಸೇರಿ ಎಲ್ಲವನ್ನೂ ಆನ್ಲೈನ್ ನಲ್ಲೇ ಖರೀದಿ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ಜೊತೆಗೆ ಏನೇನೋ ನೆಪದಲ್ಲಿ ಏನಾದರೂ ಒಂದು ಆಫರ್ ಇಟ್ಟು ರಿಯಾಯಿತಿ ಕೊಡೋ ಮೂಲಕನು ಆನ್ಲೈನ್ ಖರೀದಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಕಿರಾಣಿ ಅಂಗಡಿಗಳ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಅಧ್ಯಯನ ವರದಿಯೊಂದು ತಿಳಿಸಿದೆ ಕಳೆದ ಒಂದು ವರ್ಷದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಕಿರಾಣಿ ಅಂಗಡಿಗಳಿಗೆ ಬೀಗ ಬಿದ್ದಿದೆ ಅಂತ ಅಖಿಲ ಭಾರತ ಗ್ರಾಹಕ ವಸ್ತುಗಳ ಪೂರೈಕೆ ಸಂಘಟನೆ ಅಂದ್ರೆ ಎಐಸಿಪಿಡಿಎಫ್ ನಡೆಸಿದ ಅಧ್ಯಯನದಿಂದ ತಿಳಿದುಬಂದಿದೆ 4 ಲಕ್ಷಕ್ಕೂ ಹೆಚ್ಚಿನ ವಿತರಕರ ಸಂಘಟನೆಯಾಗಿರುವ ಅಖಿಲ ಭಾರತ ಗ್ರಾಹಕ ವಸ್ತುಗಳ ಪೂರೈಕೆದಾರರ ಸಂಘಟನೆ ನಡೆಸಿದ ಈ ಅಧ್ಯಯನ ದೇಶದಲ್ಲಿ ಇ-ಕಾಮರ್ಸ್ ಉದ್ಯಮ ಭಾರಿ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡ ಬಳಿಕ ನಡೆದ ಮೊದಲ ಸಮಗ್ರ ಅಧ್ಯಯನ ಎನ್ನಲಾಗಿದೆ ಮಹಾನಗರಗಳಲ್ಲಿ ಮಾಸಿಕ ಸರಾಸರಿ 5.5 ಲಕ್ಷ ರೂಪಾಯಿ ವಹಿವಾಟು ನಡೆಸುವ 17 ಲಕ್ಷ ಅಂಗಡಿಗಳಿದ್ದು ಇವುಗಳಲ್ಲಿ ಶೇಕಡಾ 45ರಷ್ಟು ಮುಚ್ಚಿವೆ ಅಂತ ವರದಿ ಹೇಳಿದೆ ಮಾಸಿಕ ಸರಾಸರಿ 3.5 ಲಕ್ಷ ರೂಪಾಯಿನಷ್ಟು ವ್ಯಾಪಾರ ನಡೆಸುವ 12 ಲಕ್ಷ ಅಂಗಡಿಗಳಿರುವ ಟೈರ್ 1 ನಗರಗಳಲ್ಲಿ ಶೇಕಡಾ 30ರಷ್ಟು ಅಂಗಡಿಗಳು ಮುಚ್ಚಿದ್ದು ಟೈರ್ 2 ನಗರಗಳಲ್ಲಿ ಶೇಕಡಾ 25ರಷ್ಟು ಅಂಗಡಿಗಳು ಬಾಗಿಲು ಹಾಕಿವೆ ದೇಶದಲ್ಲಿ ಒಟ್ಟು 1.3 ಕೋಟಿ ಕಿರಾಣಿ ಅಂಗಡಿಗಳಿವೆ ಈ ಪೈಕಿ ಟೈರ್ 1 ಸಿಟಿಗಳು ಅಂದ್ರೆ ದೊಡ್ಡ ನಗರಗಳು 12 ಲಕ್ಷ ಕಿರಾಣಿ ಅಂಗಡಿಗಳನ್ನು ಹೊಂದಿದ್ರೆ ಟೈರ್ 2 ಮತ್ತು ಟೈರ್ 3 ನಗರಗಳು ಉಳಿದ 1 ಕೋಟಿಗಿಂತ ಹೆಚ್ಚಿನ ಕಿರಾಣಿ ಅಂಗಡಿಗಳನ್ನು ಹೊಂದಿವೆ ಅಧ್ಯಯನ ವರದಿ ಕುರಿತು ಪ್ರತಿಕ್ರಿಯೆ ನೀಡಿರುವ ವಿತರಕರ ಒಕ್ಕೂಟದ ಅಧ್ಯಕ್ಷ ಧೈರ್ಯಶಾಲಿ ಪಾಟೀಲ್ ಸೂಪರ್ ಮಾರ್ಕೆಟ್ಗಳಿಗೂ ಸೆಡ್ ಹೊಡೆದಿದ್ದ ಕಿರಾಣಿ ಅಂಗಡಿಗಳು ಇದೀಗ ಇ-ಕಾಮರ್ಸ್ ಹಾಗೂ ಆರ್ಥಿಕ ಹಿಂಜರಿತದ ಕಾರಣ ಅಪಾಯದಲ್ಲಿವೆ ಜನರನ್ನು ಸೆಳೆಯುವ ಸಲುವಾಗಿ ಕಡಿಮೆ ಅಥವಾ ರಿಯಾಯಿತಿ ದರದಲ್ಲಿ ವಸ್ತುಗಳನ್ನು ಮಾರುತ್ತಿರುವ ಆನ್ಲೈನ್ ವಾಣಿಜ್ಯ ಸಂಸ್ಥೆಗಳು ಕಿರಾಣಿ ಅಂಗಡಿಗಳ ಗ್ರಾಹಕರನ್ನ ಕಸಿತಿವೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾನೂನುಬಾಹಿರ ದರ ಸಮರ ನಡೆಸುತ್ತಿರುವ ಜೊಮಾಟೋದ ಬ್ಲಿಂಕಿಟ್ ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ಮತ್ತು ಜೆಪ್ಟೋ ಕಂಪನಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ಪಾಟೀಲ್ ಆಗ್ರಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರ ಆದ್ಯತೆಗಳು ಬದಲಾಗಿವೆ ವಸ್ತುಗಳು ಬೇಕು ಅಂತ ಅನಿಸಿದಾಗ ಕುಳಿತಲ್ಲೇ ಸಿಗಬೇಕು ಅದಕ್ಕೆ ರಿಯಾಯಿತಿನೂ ಇರಬೇಕು ಅನ್ನೋದೇ ಖರೀದಿಯ ಮೂಲ ಮಂತ್ರವಾಗಿದೆ ಹೀಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಬ್ರ್ಯಾಂಡ್ ವಸ್ತುಗಳ ಮಾರಾಟ ಶೇಕಡಾ 250ರಷ್ಟು ಏರಿಕೆಯಾಗಿದೆ ಅಂತ ವರದಿ ತಿಳಿಸಿದೆ ದರ ಕಡಿತದಂತಹ ಅನ್ಯಾಯ ಎಸಗುವ ಆನ್ಲೈನ್ ಸಂಸ್ಥೆಗಳ ಪರಿಶೀಲನೆಗೆ ಭಾರತದ ಸ್ಪರ್ಧಾತ್ಮಕ ಆಯೋಗ ಮುಂದಾಗಿರುವಾಗಲೇ ಈ ಬೆಳವಣಿಗೆ ಆಗಿದೆ ಈ ಮೊದಲು ಸಣ್ಣ ವ್ಯಾಪಾರಿಗಳ ರಕ್ಷಣೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ತೀರಾ ಕಡಿಮೆ ಬೆಲೆ ಇಟ್ಟು ಜನ ಖರೀದಿ ಮಾಡೋ ಹಾಗೆ ಮಾಡುವ ಆನ್ಲೈನ್ ಕಂಪನಿಗಳು ನೇರವಾಗಿ ಕಿರಾಣಿ ಅಂಗಡಿಗಳ ಗ್ರಾಹಕರನ್ನ ಸೆಳೆದುಕೊಳ್ಳುತ್ತಿವೆ ಒಮ್ಮೆ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಿದ ಬಳಿಕ ಈ ಆನ್ಲೈನ್ ಕಂಪನಿಗಳು ಏನ್ ಮಾಡಲಿವೆ ಅನ್ನೋದನ್ನ ಯಾರೂ ಊಹೆ ಮಾಡಬಹುದು ಆದ್ರೆ ಮತ್ತೆ ವಾಪಸ್ ಹೋಗೋಣ ಅಂತಂದ್ರೆ ಆಗ ಕಿರಾಣಿ ಅಂಗಡಿಗಳೇ ಇರೋದಿಲ್ಲ ಅನ್ನೋದು ವಾಸ್ತವ ಒಂದು ಪ್ರದೇಶದ ಆರ್ಥಿಕತೆ ಮಾತ್ರವಲ್ಲ ಅಲ್ಲಿನ ಸಾಮಾಜಿಕ ಜನಜೀವನದ ಜೊತೆ ಅವಿನಾಭಾವ ಸಂಬಂಧ ಇರುವ ಕಿರಾಣಿ ಅಂಗಡಿಗಳನ್ನ ಉಳಿಸ್ಕೊಳ್ಳದೆ ಇದ್ರೆ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ವ್ಯವಸ್ಥೆಗೆ ದೊಡ್ಡ ಹಾನಿ ಆಗಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ